ವಿಜಯವಾಣಿ ಯೂಟ್ಯೂಬ್ ಚಾನೆಲ್ ಪ್ರೇಕ್ಷಕರಿಗೆ ಎಲ್ರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗೋವಿಂದ್ ಎರಿಯಾಟ್, ಹೆಮಟಾಲಜಿಸ್ಟ್ ಆ್ಯಂಡ್ ಬೋನ್ ಮೈರೋ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟ್ ಆ್ಯಂಡ್ ಗ್ಲೆನೀಗಲ್ಸ್ ಗ್ಲೋಬಲ್ ಹಾಸ್ಪಿಟಲ್. ಅಂದರೆ ರಕ್ತ ಮತ್ತು ಬೋನ್ ಮೈರೋ ಸ್ಟೆಮ್ ಸೆಲ್ ಕೋಶದ್ದು ಟ್ರಾನ್ಸ್ಪ್ಲಾಂಟ್ ಮಾಡೋದು ಸ್ಪೆಷಲಿಸ್ಟು. ಇವತ್ತು ಡಿ ಕೆ ಎಮ್ ಎಸ್ ಮತ್ತು ವಿಜಯವಾಣಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ನಮಗೆ. ಬ್ಲಡ್ ಕ್ಯಾನ್ಸರ್ ಮತ್ತು ಬ್ಲಡ್ಡಲ್ಲಿ ಬರೋದು ಬೇರೆ ಕ್ಯಾನ್ಸರ್ಗಳು ಮತ್ತು ಬೇರೆ ಕಾಯಿಲೆಗಳಿಗೆ ನಾವು ಯಾವ ರೀತಿಯಲ್ಲಿ ಟ್ರಾನ್ಸ್ಪ್ಲಾಂಟ್ ಮುಖಾಂತರ ನಾವು ಅದನ್ನು ಸರಿಪಡಿಸ್ಬೋದು ಅಂತ. ಸೊ ಫಸ್ಟ್ ಆಫ್ ಆಲ್ ಬ್ಲಡ್ ಕ್ಯಾನ್ಸರ್ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಬ್ಲಡ್ ಕ್ಯಾನ್ಸರ್ ಅಂದರೆ ಬರೀ ಲುಕೀಮಿಯಾ ಅಂತ ಅಲ್ಲ, ಬ್ಲಡ್ಡಲ್ಲಿ ಬೇರೆ ಥರನೂ ಕೆಲವು ಕ್ಯಾನ್ಸರ್ಗಳು ಬರ್ತವೆ. ಲೈಕ್ ಮೈಲೋಮಾ ಅಂತ ಕಾಯಿಲೆಗಳು, ಲಿಂಫೋಮಾ ಕಾಯಿಲೆಗಳು, ಮತ್ತು ಬೋನ್ ಮ್ಯಾರೋ ಫೇಲಿಯರ್ ಸಿಂಡ್ರೋಮ್ಸ್, ಅದು ಲುಕೀಮಿಯಿಂದ ಕೆಲವು ಸ್ಟೆಪ್ ಹಿಂದೆ ಇರ್ತವೆ. ಬಟ್ ಆದರೂ ಲುಕೀಮಿಯಾ ಥರನೇ ಟ್ರೀಟ್ಮೆಂಟು ಮತ್ತು ಅದಕ್ಕೆ ಅದಷ್ಟೇ ಗಮನವೂ ಕೊಡಬೇಕು. ಕೆಲವು ಕಾಯಿಲೆಗಳು ವೃದ್ಧಿ ಆಗುತ್ತೆ ಸೆಲ್ಲಲ್ಲಿ, ಮೈಲೋ ಪ್ರಾಲಿಫರೇಟಿವ್ ನಿಯೋಪ್ಲಾಸಮ್ಸ್, ಇವೇ ಬಹಳ ಟೈಮ್ ಇಟ್ಕೊಂಡಿದ್ರೆ ಪಾಲಿಸೈಥಿಮಿಯಾ ಥರ ರೋಗಗಳು ಮುಂದಕ್ಕೆ ಹೋಗ್ಬಿಟ್ಟು 1% ಚಾನ್ಸ್ ಆಫ್ ಲುಕೀಮಿಯಾಗೂ ಆಗ್ಬೋದು. ಸೊ ಎಲ್ಲನೂ ಬ್ಲಡ್ ರಿಲೇಟೆಡ್ ಕ್ಯಾನ್ಸರ್ಸ್. ಆ್ಯಂಡ್ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದರೆ ಒಂದು ಜೆನೆರಿಕ್ ಟರ್ಮ್, ಸ್ಪೆಸಿಫಿಕ್ಕಾಗಿ ಯಾವ ಕ್ಯಾನ್ಸರ್ ಅಂತ ನಾವು ಹೇಳಬೇಕು. ಸೊ ಯೂಶ್ವಲಿ ಬ್ಲಡ್ ಕ್ಯಾನ್ಸರ್ ಅಂತ ಹೇಳುವಾಗ ಲುಕೀಮಿಯಾ ಅಂತ ನಾವು ಆ ಥರನೇ ನಮ್ಮ ಮನಸ್ಸಿಗೆ ಬರುತ್ತೆ. ಸೊ ಇನ್ಸಿಡೆನ್ಸ್ ನೋಡಿದರೆ 100,000 ಇಂಡಿಯನ್ಸ್ ಪ್ರತಿ ವರ್ಷ ಬ್ಲಡ್ ಸಂಬಂಧಪಟ್ಟ ಕ್ಯಾನ್ಸರ್ಗಳಿಗೆ ಅವ್ರಿಗೆ ಇನ್ಸಿಡೆನ್ಸ್ ನಾವು ಕಾಣಿಸ್ತಾ ಇದ್ದೀವಿ ಹೋದ ವರ್ಷ ಸೆನ್ಸಸ್ಸಲ್ಲಿ. ಆ್ಯಂಡ್ ನಾವು ಇಡೀ ಲೋಕದಲ್ಲಿ ನೋಡಿದರೆ 2 ಕ್ಷಣದಲ್ಲಿ ನಮಗೆ ಜನರಿಗೆ ಟ್ರಾನ್ಸ್ಪ್ಲಾಂಟ್ ಬೇಕಿರೋದು ಇನ್ಸಿಡೆನ್ಸು ಇನ್ ದ ಹೋಲ್ ವರ್ಲ್ಡ್ ಪ್ರತಿ 2 ಕ್ಷಣಕ್ಕೆ, 2 ನಿಮಿಷಕ್ಕೆ, ಎವ್ರಿ 2 ಮಿನಿಟ್ಸ್ ಒಂದು ಹೊಸ ಬ್ಲಡ್ ರಿಲೇಟೆಡ್ ಕ್ಯಾನ್ಸರು ಬರ್ತಾಯಿದೆ ಇನ್ಸಿಡೆನ್ಸ್ಗೆ. ಅದರಲ್ಲಿ ಜನರಿಗೆ ಟ್ರಾನ್ಸ್ಪ್ಲಾಂಟ್ ಒಂದು ಕ್ಯೂರೇಟಿವ್ ಆಪ್ಷನ್, ಅಂದರೆ ಲುಕೀಮಿಯಾ ಮತ್ತು ಕಷ್ಟವಾಗಿರೋದು ಲಿಂಫೋಮಾ ಇವೇ ಮೈಲೋಮಾ ಕಾಯಿಲೆಗಳಲ್ಲಿ ನಾವು ಟ್ರಾನ್ಸ್ಪ್ಲಾಂಟ್ ಮುಖಾಂತರ ಹೊಸ ಜೀವನದಾನ ಕೊಡ್ಬೋದು ಪೇಷಂಟ್ಗೆ. ಮೈಲೋಮಾ ಮತ್ತು ಲಿಂಫೋಮಾ ಕಾಯಿಲೆದಲ್ಲಿ ನಮ್ಮದೇ ಮಜ್ಜೆ ಉಪಯೋಗಿಸ್ಬಿಟ್ಟು ನಾವು ಆಟೋಲೋಗಸ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಬಟ್ ಲುಕೀಮಿಯಾ ಮತ್ತು ಎಪ್ಲಾಸ್ಟಿಕ್ ಅನೀಮಿಯಾ ಆ ಥರ ಕ್ಯಾನ್ಸರಸ್ ರೋಗಗಳು ಮತ್ತು ಥ್ಯಾಲಸೀಮಿಯಾ ಎಪ್ಲಾಸ್ಟಿಕ್ ಅನೀಮಿಯಾ ಅಂತ ರೋಗದ್ರು ಅದು ಕ್ಯಾನ್ಸರ್ ಅಲ್ಲ, ಬಟ್ ಅವೇನು ಮಜ್ಜೆದಲ್ಲಿ ರಕ್ತದ ಉತ್ಪತ್ತಿ ಕೋಶ ವೃದ್ಧಿ ಆಗೋದಿಲ್ಲ, ಅದಕ್ಕೆ ನಾವು ರಕ್ತ ಕೊಡ್ತಾನೇ ಇರಬೇಕು ಅವ್ರಿಗೆ. ಅವೇನು ನಾವು ಟ್ರಾನ್ಸ್ಪ್ಲಾಂಟ್ ಮುಖಾಂತರ ಕ್ಯೂರ್ ಮಾಡ್ಬೋದು, ಲುಕೀಮಿಯಾದಲ್ಲಿ ಕಂಟ್ರೋಲ್ ಮಾಡ್ಬೋದು, ಕೆಲವರಿಗೆ ಕ್ಯೂರು ಸಿಗುತ್ತೆ. ಸೊ ಈ ಸ್ಟೆಮ್ ಸೆಲ್ ಟ್ರೀಟ್ಮೆಂಟ್ ಏನಂತೆ? ಸೊ ಈ ಸ್ಟೆಮ್ ಸೆಲ್ ಅಂದರೆ ಮಾತೃಕೋಶ, ಇವೇ ಮಜ್ಜೆ ಅಸ್ಥಿಮಜ್ಜೆಯಲ್ಲಿ ಮೂಳೆ ಒಳಗಡೆ ಗ್ಯಾಪಲ್ಲಿ ಒಂದು ಕೋಶ ಇರ್ತವೆ, ಅದೇ ಕೋಶ ಬಾಕಿ ಎಲ್ಲ ರಕ್ತ ಕಣಗಳು ಮಾಡೋದು ಅದರದೇ ಉತ್ತರದಾಯಿತ್ವ. ಸೊ ಅದು ಮಾತೃಕೋಶ ಅಥವಾ ಸ್ಟೆಮ್ ಸೆಲ್ ಅಂತ ಹೇಳ್ತೀವಿ. ಇದೇ ಸ್ಟೆಮ್ ಸೆಲ್ನ ನಾವು ಬಹಳ ಈಸಿಯಾಗಿ ಕಲೆಕ್ಟ್ ಮಾಡ್ಬೋದು, ಕಲೆಕ್ಟ್ ಮಾಡಿ ನಾವು ಅದನ್ನು ಸೇಫಾಗಿ ಫ್ರಿಡ್ಜಲ್ಲಿ ಇಡ್ಬೋದು. ಆಮೇಲೆ ಪೇಷಂಟ್ಗೆ ಕೀಮೋಥೆರಪಿ ಕೊಟ್ಟು ಆ ಬೇರೆ ಡೋನರ್ದು ಹೊಸ ಮಜ್ಜೆ ಇವರಿಗೆ ಸ್ಟೋರ್ ಮಾಡಿರೋದು ಹೊಸ ಮಜ್ಜೆ ಈಸಿಯಾಗಿ ಈ ಪೇಷಂಟ್ಗೆ ನಾವು ಐ ವಿ ಲೈನ್ ಮುಖಾಂತರ ಕೊಡ್ಬೋದು. ಯಾವ ಶಸ್ತ್ರಕ್ರಿಯೆ ಇಲ್ಲ ಇದರಲ್ಲಿ, ಅದು ಮೆಡಿಕಲ್ ಪ್ರೊಸೀಜರ್. ಅದಕ್ಕೆ ನಾವು ಅದನ್ನು ಆಲೋಜೆನಿಕ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಒಂದು ಮ್ಯಾಚ್ ಆಗಿರೋ ಡೋನರಿಂದ ಬೇರೆ ಒಂದು ಹೆಲ್ತಿ ಮನುಷ್ಯ, ಯಾರ್ದು ಜೆನೆಟಿಕ್ ಐಡೆಂಟಿಟಿ ಪೇಷಂಟ್ ಥರನೇ ಇದೆ, ಅದನ್ನು ನಾವು ಎಚ್ ಎಲ್ ಎ ಮ್ಯಾಚಿಂಗ್ ಅಂತ ಹೇಳ್ತೀವಿ. ಅದು ಸ್ಥಾಪಿಸಿದ ಮೇಲೆ, ಹೈ ರೆಸಲ್ಯೂಷನಲ್ಲಿ ಸ್ಥಾಪಿಸಿದ ಮೇಲೆ ನಾವು ಆ ಮಜ್ಜೆ ಕಲೆಕ್ಟ್ ಮಾಡಿ ಈ ಪೇಷಂಟ್ಗೆ ಕೊಡ್ತೀವಿ. ಅದೇನೆ ಜೀವನದಾನ, ಅದೇನೆ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟಲ್ಲಿ ಡೋನರಿಂದ ನಾವು ಸ್ಪೆಷಲ್ ನಾರ್ಮಲ್ ಸೆಲ್ಸ್ ಕೊಟ್ಟು ಕೆಟ್ಟದಾಗಿರೋದು ಮಜ್ಜೆನ ಒಂದು ಹೊಸ ಚಾನ್ಸ್ ಕೊಡ್ತೀವಿ, ಪುನಃ ಬಿಡುವಿಕೆ ಕೊಟ್ಟು ಮತ್ತು ಅದನ್ನು ಮಜ್ಜೆಯನ್ನು ವಾಪಸ್ ಕೋಶಗಳು ಸ್ಥಾಪಿಸೋದು. ಅಂದರೆ ಹೆಲ್ದಿಯಾಗಿ ಒಂದು ಮ್ಯಾರೋ ಪೇಷಂಟ್ಗೆ ಸಿಗುತ್ತೆ, ಮತ್ತು ಅದೇ ಮ್ಯಾರೋ ಅದೇ ಮಜ್ಜೆ ಬೇರೆ ರಕ್ತನೂ ನಾರ್ಮಲ್ಲಾಗಿ ಅದು ಪ್ರೊಡಕ್ಷನ್ ಮಾಡುತ್ತೆ ಪೇಷಂಟ್ಗೆ. ಆಮೇಲೆ ರಕ್ತದ ಅವಶ್ಯಕತೆ ಅಥವಾ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಸೊ ಲುಕೀಮಿಯಾದಲ್ಲಿ ಇದು ಮಾಡಿಲ್ಲ ಅಂದರೆ ಪೇಷಂಟ್ಗೆ ಹೊಸ ಮಜ್ಜೆ ಬರೋದಿಲ್ಲ, ಮತ್ತು ಲುಕೀಮಿಯಾ ರಿಲ್ಯಾಪ್ಸ್ ಆಗಿಬಿಟ್ಟು ಪೇಷಂಟು ಪುನಃ ಈ ಕಾಯಿಲೆಯಿಂದ ಹೊಸ ಥೆರಪಿ ಕೊಡ್ತಾ ಕೊಡ್ತಾ ನಾವು ಜಾಸ್ತಿ ಪುಷ್ ಮಾಡ್ತಾ ಇರ್ತೀವಿ. ಬಟ್ ಇವೆನ್ಚುಲಿ ಇನ್ಫೆಕ್ಷನಿಂದ ಅವರು ಬದುಕೋದಿಲ್ಲ. ಸೊ ಲುಕೀಮಿಯಾದಲ್ಲಿ ಒಂದು ಚಾನ್ಸ್ ಆಫ್ ಕ್ಯೂರ್ ಬೇಕು ಅಂದರೆ ಆಲೋಜೆನಿಕ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲೇಬೇಕಾಗತ್ತೆ. ಹೈ ರಿಸ್ಕ್ ಆ್ಯಂಡ್ ಇಂಟರ್ಮೀಡಿಯೇಟ್ ರಿಸ್ಕ್ ಅಕ್ಯೂಟ್ ಲುಕೀಮಿಯಾ ಮೈಲಾಯ್ಡ್ ಇನ್ ಅಡಲ್ಟ್ ಪೇಷಂಟ್ಸ್, ಆ್ಯಂಡ್
high risk acute lymphoblastic leukemias like pH positive and relapsed ಅವೆದಲ್ಲಿ ಇದು ಸ್ಟ್ಯಾಂಡರ್ಡ್ ಆಗಿ ಥೆರಪಿ ಆಗಿದೆ. ಈಗ ಈ ನೆಕ್ಸ್ಟ್ ಪ್ರಾಬ್ಲಮ್ ಅಂದರೆ ಹೇಗೆ ಈ ಮ್ಯಾಚ್ ಸಿಗೋದು? ಒಂದು ಡೋನರ್ ಕರೆಕ್ಟ್ ಆಗಿ ನಮಗೆ ಸಿಗಬೇಕಂದ್ರೆ ಜೆನೆಟಿಕಲಿ ಅವರು ಐಡೆಂಟಿಕಲ್ ಆಗಿ ಇರಬೇಕು, ಅವರು ರೂಪಾಂತರದಿಂದ ಡಿಫ್ರೆಂಟ್ ಆಗಿರಬೇಕು. ಅದಕ್ಕೆ ನಾವು ಫಿನೋಟೈಪಿಕ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಬಟ್ ಜೆನೆಟಿಕಲಿ ದೇ ಆರ್ ದ ಸೇಮ್, ದೇ ಮೈಟ್ ನಾಟ್ ಲುಕ್ ದ ಸೇಮ್, ದೇ ಆರ್ ದ ಸೇಮ್ ಎಚ್ ಎಲ್ ಎ. ಹೇಗೆ ಬ್ಲಡ್ ಗ್ರೂಪ್ ಸೇಮ್ ಆಗಿದ್ರೇ ನಾವು ಆ ಟ್ರಾನ್ಸ್ಫ್ಯೂಷನ್ ಸೇಫ್ ಆಗಿ ಕೊಡ್ತೀವಿ, ಅದೇ ಥರ ಪೇಷಂಟ್ ಎಚ್ ಎಲ್ ಎ ಮ್ಯಾಚ್ ಕಂಪ್ಲೀಟ್ 16 points ಹೈ ರೆಸೊಲ್ಯೂಷನ್ ಮ್ಯಾಚ್ ಆಗಿದ್ರೆ ಹೀ ಈಸ್ ಅ ಜೆನೆಟಿಕ್ ಆರ್ ಶೀ ಈಸ್ ಅ ಜೆನೆಟಿಕ್ ಟ್ವಿನ್. ಅದು ರಿಲೇಟೆಡ್ ಡೋನರ್ ಇರ್ಬೋದು, ನಿಮ್ಮ ಬ್ರದರ್ ಸಿಸ್ಟರ್ ಇರ್ಬೋದು, ನಿಮ್ಮ 4 ಜನ ಇದ್ದೀರಂದ್ರೆ 4 people ಅಂದರೆ 25% ಚಾನ್ಸ್ ದಟ್ ಯು ಮೈಟ್ ಗೆಟ್ ಅ ಫುಲ್ ಮ್ಯಾಚ್ ಅಮಂಗ್ ಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಬಟ್ ಈ ಕಾಲ ಎಲ್ಲ ಹೋಗಿದೆ, ಆ ಥರ 4 ಮಂದಿ ಬ್ರದರ್ಸ್ ಸಿಸ್ಟರ್ಸ್ ಇರೋದು ಈಗ ನಮಗೆ ಸಿಗೋದಿಲ್ಲ, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿಬಿಟ್ಟಿದೆ. ಸೊ ಆ ಸಿಚುವೇಷನ್ಲಿ ನಾವು ಅನ್ರಿಲೇಟೆಡ್ ಡೋನರ್ ಸರ್ಚಸ್ ಮಾಡ್ತೀವಿ. ಅಂದರೆ ಇಡೀ ಲೋಕದಲ್ಲಿ ಚಾನ್ಸ್ ಇರುತ್ತೆ ಬೇರೆ ಯಾರೂ ನಿಮ್ಮದೇ ಎಚ್ ಎಲ್ ಎ ಮ್ಯಾಚ್ ಇಟ್ಕೊಂಡು ಇರೋದು ಯಾವುದೋ ಬೇರೆ ಜನನೂ ಇರಬಹುದು, ಅವ್ರನ್ನ ನಾವು ರಿಜಿಸ್ಟ್ರಿ ಮುಖಾಂತರ ಹುಡುಕಿ ಆ ಸ್ಟೆಮ್ ಸೆಲ್ನ ಕಲೆಕ್ಟ್ ಮಾಡಿ ಯಾವ ಲೋಕದಲ್ಲಿ ಎಲ್ಲಿ ಯಾವ ರೀಜನಲ್ಲಿ ಇದ್ರು ಅಮೇರಿಕಾ ಆರ್ ಎನಿ ಅದರ್ ಪ್ಲೇಸ್, ಅವ್ರ ಬ್ಲಡ್ಡು ನಾವು ಸೇಫ್ ಆಗಿ ಸ್ಟೆಮ್ ಸೆಲ್ ಕಲೆಕ್ಟ್ ಮಾಡಿ ಫ್ಲೈ ಇನ್ ಮಾಡಿಬಿಟ್ಟು ನಾವು ಪೇಷಂಟ್ಗೆ ಆರಾಮಾಗಿ ಕೊಡ್ಬೋದು. ಬಟ್ ಇಟ್ ಇಸ್ ಆಲ್ವೇಸ್ ಬೆಟರ್ ಫಾರ್ ಎನ್ ಇಂಡಿಯನ್ ಪೇಷಂಟ್ ಟು ಗೆಟ್ ಅನ್ ಇಂಡಿಯನ್ ಎಚ್ ಎಲ್ ಎ, ಯಾಕೆಂದರೆ ಚಾನ್ಸ್ ಜಾಸ್ತಿ ಇರುತ್ತೆ ಮ್ಯಾಚ್ ಸಿಗೋಕ್ಕೆ. ನಾವಿಷ್ಟು 2 crore ಇರುವಾಗ ನಮ್ಮದೇ ಎಚ್ ಎಲ್ ಎ ಎಥ್ನಿಕಲಿ ಕನ್ಸರ್ವ್ಡ್ ಇರುತ್ತೆ. ಎಥ್ನಿಕ್ ಕನ್ಸರ್ವೇಷನ್ ಅಂದರೆ ಕೆಲವು ಗ್ರೂಪ್ಸು ಕೆಲವು ಏರಿಯಾಸ್ದಲ್ಲಿ ಜಾಸ್ತಿ, ಎಲ್ಲರೂ ಒಂದೇ ಎಚ್ ಎಲ್ ಎ ಇಂಡಿಯನ್ ಎಚ್ ಎಲ್ ಎ ಲಾರ್ಜ್ಲಿ ಡಿಫ್ರೆನ್ಸ್ ಎಥ್ನಿಕ್ ಡಿಫ್ರೆನ್ಸಸ್ ಇರ್ಬೋದು ಇನ್ ದ ರೀಜನ್. ಅಂದರೆ ಸೌತ್ ಇಂಡಿಯಾದಲ್ಲಿ ಕೆಲವು ಸ್ಪೆಸಿಫಿಕ್ ಕಾಂಬಿನೇಷನ್ಸ್ ಜಾಸ್ತಿ ಕಾಣುತ್ತೆ, ಕೆಲವು ಏರಿಯಾದಸ್ ಇಂದ ಈಸ್ಟ್ ಇಂಡಿಯಾದಲ್ಲಿ ಕೆಲವು ಜಾಸ್ತಿ ಕಾಂಬಿನೇಷನ್ಸ್ ಕಾಣುತ್ತೆ. ಸೊ ಆ ರೀಜನಿಂದ ಜಾಸ್ತಿ ಜನ ನಮಗೆ ಎಚ್ ಎಲ್ ಎ ಮ್ಯಾಚ್ ಆಗಿ ಸಿಗೋದು ಚಾನ್ಸು. ಸೊ ಅದಕ್ಕೆ ಎಥ್ನಿಕ್ಲಿ ಕನ್ಸರ್ವ್ಡ್ ಗ್ರೂಪ್ಸ್ ಅಂತ ಹೇಳ್ತೀವಿ, ಇವೆ ಹ್ಯಾಪ್ಲೋ ಗ್ರೂಪ್ಸ್ ಅಂತ ಹೇಳ್ತೀವಿ. ಇದು ಒಂದು ಜಿಯೋಗ್ರಫಿದಲ್ಲಿ ಜಾಸ್ತಿ ಲಿಮಿಟೇಷನ್ಸ್ ಕಾಣ್ಬೋದು. ಸೊ ಅದಕ್ಕೆ ನಮ್ಮ ಸೌತ್ ಇಂಡಿಯನ್ ಅಥವಾ ನಮ್ಮ ನಾರ್ತ್ ಇಂಡಿಯನ್ ಅಥವಾ ನಮ್ಮ ಇದರಲ್ಲಿ ಜೆನೆಟಿಕ್ಲಿ ಆಲ್ ಇಂಡಿಯನ್ಸ್ ಆರ್ ದ ಸೇಮ್, ದರ್ ಇಸ್ ನೋ ಡಿಫ್ರೆನ್ಸ್, ಅದು ಆಲ್ರೆಡಿ ಪ್ರೂವ್ ಆಗಿದೆ. ಬಟ್ ಈ ಎಥ್ನಿಕ್ ಚೇಂಜಸ್ ಬಿಕಾಸ್ ಆಫ್ ಡಿಫರೆನ್ಸಸ್ ಇನ್ ಜಿಯೋಗ್ರಫಿ ಆ್ಯಂಡ್ ಮ್ಯಾರೇಜ್ ಪ್ರಾಕ್ಟಿಸಸ್ ಆ್ಯಂಡ್ ಎಂಡೋಗಮಿ, ಸಮ್ ಕೆಲವು ಕ್ರೋಮೋಸೋಮ್ಸು ಅದೇ ರೀತಿಯಲ್ಲಿ ಕನ್ಸರ್ವ್ ಆಗುತ್ತೆ. ಸೊ ಆ ಥರ ಪೇಷಂಟ್ಸ್ಗೆ ಆ ಥರ ಡೋನರ್ ಸಿಗಬೇಕು ಅಂದರೆ ಅದೇ ರೀಜನಲ್ಲಿ ಜಾಸ್ತಿ ಚಾನ್ಸು. ಸೊ ಇದಕ್ಕೆ ನಾವೆಲ್ಲ ಬೇರೆ ಯಾರಿಗೂ ಉಪಯೋಗಿಸ್ಪಡ್ಬೋದು, ನಮ್ಮ ಲೈಫ್ ಟೈಮಲ್ಲಿ ಒಂದು ಆರ್ಗನ್ ಕೊಡ್ಬೋದು ಅಂದರೆ ಅದು ಬ್ಲಡ್ಡು. ಯಾವ ಶಸ್ತ್ರಕ್ರಿಯೆ ಇಲ್ಲಾದರೆ ನಮಗೆ ಯಾವ ಕಷ್ಟ ಆಗಲ್ಲ. ಸುಮ್ಮನೆ ನಾವು ಪ್ಲೇಟ್ಲೆಟ್ ಎಫೆರೆಸಿಸ್ ಕೊಡ್ಬೋದು ಅಂದರೆ ನಾವು ಸ್ಟೆಮ್ ಸೆಲ್ಲು ಕೊಡ್ಬೋದು. ಈ ಪ್ರೊಸೀಜರ್ ಹೇಗಂತ ಹೇಳ್ತೀನಿ. ಫಸ್ಟು ನೀವು ಇದು ಒಪ್ಕೊಳ್ಳೋಕೆ ರೆಡಿ ಅಂದರೆ ನಾವು ಸ್ಟೆಮ್ ಸೆಲ್ ಆಗಬೇಕು, ನಾವು ಕೊಡಬೇಕು ಡೋನರು, ಯಾರಿಗಾದರೂ ಒಂದು ಜೀವನದಾನ ಕೊಡಬೇಕು ಅಂತ ಇದ್ದೀವಿ ಅಂದರೆ ನಾವು ಒಂದು ಚೀಕ್ ಸ್ವ್ಯಾಬು ನಿಮಗೆ ಕಳಿಸ್ತೀವಿ. ನೀವು ಆನ್ಲೈನಾಗಿ DKMS ವೆಬ್ಸೈಟಲ್ಲಿ ಹೋಗಿದರೆ ನಮಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿಜಿಸ್ಟ್ರಿಯಲ್ಲಿ ಎಷ್ಟು ಮಟ್ಟರು ಜನ ಇದ್ದಾರೆ ಅದರಲ್ಲಿ ಇಂಡಿಯನ್ಸ್ದು ಎಷ್ಟು ಕಡಿಮೆ ರೆಪ್ರೆಸೆಂಟೇಷನ್ ಅಂದರೆ ನಮಗೆ ಸ್ಟಾರ್ಕ್ ಆಗಿ ಒಂದು ಅಸ್ಟಾನಿಷಿಂಗ್ ಫ್ಯಾಕ್ಟ್ ಸಿಗುತ್ತೆ. ವಿ ಆರ್ ಲೆಸ್ ದ್ಯಾನ್ 1% ಆಫ್ ದೇರ್ ಟೋಟಲ್ ರಿಜಿಸ್ಟ್ರೀಸ್ ಸೈಜ್, ಆ್ಯಂಡ್ DKMS ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿಜಿಸ್ಟ್ರಿ. ಇಷ್ಟು ಜನ ಇಟ್ಕೊಂಡು ನಾವು ರಕ್ತನೇ ಕೊಡಲ್ಲ, ಅದಕ್ಕೇ ಮುಂದೆ ಬರಲ್ಲ. ಸೊ ಸ್ಟೆಮ್ ಸೆಲ್ ಕೊಡೋಕ್ಕೆ ಇನ್ನೂ ಕಡಿಮೆ ಜನ ಬರೋದು ಸ್ವಾಭಾವಿಕ. ಸೊ ಮುಂದೆ ಬನ್ನಿ, ಯಾಕೆಂದ್ರೆ ಇದು ಭಾಳ ಸಿಂಪಲ್ ಟೆಸ್ಟು. ರಕ್ತ ಕೊಡ್ಬೋದು ಅಂದರೆ ನೀವು ಸ್ಟೆಮ್ ಸೆಲ್ಲು ಕೊಡ್ಬೋದು, ಅಷ್ಟು ಸಿಂಪಲ್ ಆಗಿದೆ ಪ್ರೊಸೆಸ್ಸು. ಸೊ ಫಸ್ಟ್ ಒಂದು ಚೀಕ್ ಸ್ವ್ಯಾಪ್ ತೊಗೊಳ್ತೀವಿ, ಅದು ನೀವು ಪೋಸ್ಟ್ ಮಾಡಿಬಿಟ್ಟು ಸೆಲ್ಫ್ ಅಡ್ರೆಸ್ಡ್ ಎನ್ವಲಪ್ ನಮಗೆ ಕಳಿಸಿ. ನಿಮ್ಮದು ಬೇಸಿಕ್ ಎಚ್ ಎಲ್ ಎ ನೋಡಿಕೊಂಡು ನಿಮ್ಮನ್ನು ರಿಜಿಸ್ಟ್ರಿಯಲ್ಲಿ ಇಟ್ಟಿರ್ತೀವಿ. ಅನಾನಿಮಸ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಸಂಬಂಧಪಟ್ಟ ನಿಯಮಗಳನ್ನೆಲ್ಲ ನಾವು ನೋಡಿಕೊಂಡು ಅದನ್ನು ಯಾವ ರೀತಿಯಲ್ಲಿ ಇನ್ಫಾರ್ಮೇಷನ್ ಪ್ರಿವಿ ಮತ್ತು ವರ್ಲ್ಡ್ ಮ್ಯಾರೋ ರಿಜಿಸ್ಟ್ರಿ WMD ಆ್ಯಕ್ಟ್ ಜೊತೆಗೆ ಎಲ್ಲ ಬೇಕಿರೋದು ನಿಬಂಧನೆಗಳೆಲ್ಲ ಅಂದ್ಕೊಂಡು ನಾವು ಅದನ್ನು ಸೇಫ್ ಆಗಿ ಇಟ್ಕೊಳ್ತೀವಿ, ಅನಾನಿಮಸ್ ಆಗಿ ಇಟ್ಕೊಳ್ತೀವಿ. ಯಾವುದಾದ್ರೂ ರೀಸನ್ ಆಗಿ ನೀವು ಮ್ಯಾಚ್ ಆಗಿ ಬಂದರೆ ಆ ಪೇಷಂಟ್ ಜೊತೆಗೆ ನಿಮ್ಮ ಮ್ಯಾಚ್ ಬಂತು ಅಂದರೆ ನಿಮಗೆ ಕಾಲ್ ಬರುತ್ತೆ, ನೀವು ಮುಂದೆ ಬರೋಕ್ಕೆ ರೆಡಿ ಇದ್ದೀರಾ, ನೀವು ಒಂದು ದೀವಂದಾನ ಕೊಡೋಕ್ಕೆ ನಿಮಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಈ ಲೈಫ್ ಟೈಮಲ್ಲಿ. ಯಾರಿಗಾದರೂ ನೀವು ರಕ್ತದಾನ ಕೊಡ್ಬೋದು, ಸ್ಟೆಮ್ ಸೆಲ್ ಕೊಡ್ಬೋದು ಅಂದರೆ ಕೆಲವರಿಗೆ ಹಾರ್ಟು ಲಿವರು ಕಿಡ್ನಿ ಕೊಟ್ಟೋದ್ರಿಂದ ಯಾವ ರೀತಿಯಲ್ಲಿ ಕಡಿಮೆ ಇಲ್ಲ, ಮತ್ತು ನಿಮಗೆ ಅದರಲ್ಲಿ ಹಾನಿಯೂ ಇಲ್ಲ. ಯಾಕೆಂದರೆ ಇದು ನಾರ್ಮಲ್ ವಿದಿನ್ 6 to 8 weeks ವೃದ್ಧಿ ನಾರ್ಮಲ್ ಆಗಿ ಬಂದುಬಿಡುತ್ತೆ, ನಿಮಗೆ ರೀಪ್ಲೆನಿಷ್ ಆಗಿಬಿಡುತ್ತೆ, ಯಾವ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ ಇರಲ್ಲ ಡೋನರ್ಗೆ. ಸೊ ಇದು ಒಂದು ಸಿಂಪಲ್ ಟೆಸ್ಟ್. ಓಕೆ ಅಂತ ನೀವು ಒಪ್ಕೊಂಡಿದ್ರೆ, ನಿಮ್ಮದು ಫಿಸಿಕಲ್ ಟೆಸ್ಟಿಂಗ್ ಎಲ್ಲ ಓಕೆ ಅಂತ ಆಗಿದ್ದರೆ ನಾವು ಬರೀ ಒಂದು ಸಿಂಪಲ್ ಆಗಿ ನೀಡಲ್ ಹಾಕ್ಕೊಂಡು ನಿಮಗೆ ಕೆಲವು ಇಂಜೆಕ್ಷನ್ಸ್ ಕೊಡ್ತೀವಿ. ಸ್ಟೆಮ್ ಸೆಲ್ಸ್ನ ಮಜ್ಜೆಯಿಂದ ಬ್ಲಡ್ಡಿಗೆ
ಸ್ಪಿಲ್ ಮಾಡೋಕ್ಕೆ ಒಂದು ಟ್ರಿಕ್ ಅದು. ಮತ್ತು ಬಹಳ ಸಿಂಪಲ್ ಆಗಿ ನಾವು ಆ ಸ್ಟೆಮ್ ಸೆಲ್ಸ್ನ ಒಂದು ನಾರ್ಮಲ್ ಬ್ಲಡ್ ಡೊನೇಷನ್ ಎಫೆರೆಸಿಸ್ ಟೆಕ್ನಿಕಲ್ಲಿ ನಾವು ಈಸಿಯಾಗಿ ತಗೊಂಡಿಡ್ಬೋದು. ಒಂದು 3-4 hours ಪ್ರೊಸೀಜರ್, ಮೇ ಬಿ 2 ದಿನ ಬೇಕಾಗಬಹುದು, ಕೆಲವರಿಗೆ 1 ದಿನ ಸಾಕಾಗುತ್ತೆ. ಅದು ತಗೊಂಡ್ಬಿಟ್ಟು ನಾವು ಸೇಫಾಗಿ ಇಟ್ಟಿರ್ತೀವಿ. ಆಮೇಲೆ ನಿಮಗೆ ಯಾವ ರೀತಿಯಲ್ಲಿ ಕಷ್ಟ ಆಗಲ್ಲ, ಒಂದು ಬ್ಲಡ್ ಡೊನೇಷನ್ ಕೊಟ್ಟಿದ್ರೆ ಏನೇನು ಪ್ರಾಬ್ಲಮ್ಸ್ ಆಗ್ಬೋದು, ಅದೇ ಥರ ಸಿಂಪಲ್ ಆಗಿ ಯಾವ ಕಾಂಪ್ಲಿಕೇಶನ್ಸ್ ಬರೋದೇ, ಸೇಫ್ ಆಗಿ ಇದನ್ನು ನಾವು ಮ್ಯಾನೇಜ್ ಮಾಡ್ಬೋದು. ಈ ರಕ್ತ ಬಹಳ ಸ್ಪೆಷಲ್, ಯಾಕೆಂದರೆ ಬರೀ ನೀವೇ ಇದ್ದೀರಾ ಆ ಪೇಷಂಟ್ಗೆ, ಇಡೀ ಲೋಕದಲ್ಲಿ ಜೆನೆಟಿಕ್ ಟ್ವಿನ್ ನೀವೇ ಇರೋದು, ಅವರಿಗೆ ಜೀವನದಾನ ಕೊಡೋಕ್ಕೆ ಉತ್ತಮವಾಗಿರೋದು ಡೋನರ್. ಸೊ ಅದನ್ನು ಒಂದು ಅಭಿಮಾನ ಮತ್ತು ಆ ಥರ ಒಂದು ಉಪಲಬ್ಧಿ ನಿಮಗೆ ಸಿಕ್ಕಿರೋದು, ಅದನ್ನು ಯೂಟಿಲೈಸ್ ಮಾಡಿ ಮುಂದಕ್ಕೆ ಬನ್ನಿ. ಎಲ್ಲರೂ ಸ್ಟೆಮ್ ಸೆಲ್ ಡೋನರ್ ಆಗಕ್ಕೆ ಟ್ರೈ ಮಾಡಿ. ಸೊ DKMS ಮತ್ತು ಅವ್ರದ್ದು ತುಂಬ ಸ್ಟೆಮ್ ಸೆಲ್ ಸಂಬಂಧಪಟ್ಟ ಡೋನರ್ ಡ್ರೈವ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ತುಂಬ ಕಾಲೇಜಸ್ ಮತ್ತು ಬಾಕಿ ಪ್ರತಿಷ್ಠಾನದಲ್ಲಿ ಯಾವ ಇನ್ಸ್ಟಿಟ್ಯೂಷನ್ಸಲ್ಲಿ ನಾವು ಟಾಕ್ಸ್ ಕೊಡ್ತೀವಿ, ಎಷ್ಟು ಸೇಫಾಗಿ ಈ ಥರ ಒಂದು ರಿಜಿಸ್ಟ್ರಿಯಲ್ಲಿ ನಾವು ಬಾಕಿ ಇಂಡಿಯನ್ಸ್ಗೆ ಒಂದು ಎಥನಿಕ್ ಡೈವರ್ಸಿಟಿ ನಮ್ಮದು HLA ಒಂದು ರಿಜಿಸ್ಟ್ರಿ ಮಾಡಿದರೆ ಎಷ್ಟೋ ಜನರಿಗೆ ಉಪಯೋಗ ಆಗುತ್ತೆ. ಸೊ ಆ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಈ ತಿಂಗಳು ವರ್ಲ್ಡ್ ಬ್ಲಡ್ ಡೋನರ್ ಡೇ ಸಹ ಮತ್ತು ವರ್ಲ್ಡ್ ಬ್ಲಡ್ ಕ್ಯಾನ್ಸರ್ ಸ್ಟೆಮ್ ಸೆಲ್ ಡೋನರ್ ಡ್ರೈವ್ ಸಹ ನಾವು ಆಚರಿಸಿದ್ದೀವಿ. ಆ ಸಂಬಂಧದಲ್ಲಿ ಈ ಒಂದು ಪ್ರೋಗ್ರಾಮ್ಗೆ DKMS ಮತ್ತು ವಿಜಯವಾಣಿ ಯೂಟ್ಯೂಬ್ ಚಾನಲ್ಗೆ ನಾವು ಥ್ಯಾಂಕ್ ಯು ಅಂತ ಅರ್ಪಿಸ್ಬೋದು. ನಾವು ನಮ್ಮ ಟಾಕ್ ಮುಗಿಸ್ತಾ ಇದ್ದೀವಿ. ಮುಂದಕ್ಕೆ ಬನ್ನಿ, ಎಲ್ಲರೂ ಸ್ಟೆಮ್ ಸೆಲ್ ಡೋನರ್ ಆಗಿ ನಿಮಗೆ ಯಾವ ರೀತಿಯಲ್ಲಿ ಯಾವ ಕಷ್ಟ ಆಗಲ್ಲ ಮತ್ತು ಇದು ಡಿಸ್ಕಷನ್ ಮಾಡಿಕೊಂಡು ನಾವು ಬಹಳ ಸಿಂಪಲಾಗಿ ಅರ್ಥ ಮಾಡಿಕೊಂಡು ಎಷ್ಟೋ ಜನರಿಗೆ ಹೇಗೆ ನಾವು ಜೀವನದಾನ ಕೊಡ್ಬೋದು, ಅವ್ರದ್ದು ಆರ್ಥಿಕ ಸ್ಥಿತಿ, ಅವ್ರದ್ದು ಫ್ಯಾಮಿಲಿ ಪೊಸಿಷನ್, ಅವ್ರದ್ದು ಇಡೀ ಲೋಕನೇ ನಾವು ಚೇಂಜ್ ಮಾಡೋಕ್ಕೆ ಒಂದೇ ಅವಸರ. ಅದು ನೀವಿರ್ಬೋದು ಆ ಸೂಪರ್ ಮ್ಯಾನ್, ಬೇರೆ ಯಾವುದೋ ಪೇಷಂಟ್ಗೆ ಅದು HLA ಟೆಸ್ಟ್ ಮಾಡಿದ್ರೇ ಗೊತ್ತಾಗೋದು. ದಯವಿಟ್ಟು ಮುಂದೆ ಬನ್ನಿ, ಬ್ಲಡ್ ಡೋನರ್ ಆಗಿ, ಬ್ಲಡ್ ಸ್ಟೆಮ್ ಸೆಲ್ ಡೋನರ್ ಆಗಿ 18-60 years ಎಲ್ಲ 100 ದಿನಕ್ಕೆ ಹೋಗ್ಬಿಟ್ಟು ನೀವು ಬ್ಲಡ್ ಡೋನರ್ ಆಗ್ಬೋದು. ಹೆಲ್ತಿ ಇಂಡಿವಿಜುವಲ್ಸ್ಗೆ ಯಾವ ರೀತಿಯಲ್ಲಿ ಕಷ್ಟ ಆಗಲ್ಲ, ಅದೇ ಥರ ಲೈಫ್ ಟೈಮಲ್ಲಿ ಸ್ಟೆಮ್ ಸೆಲ್ ಡೋನರ್ ಆಗೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕೋದು. ಒಂದು ಆ ಥರ ಒಂದು ಆಪರ್ಚುನಿಟಿ ಬಂದರೆ ಸೇಫಾಗಿ ಅದು ಮಾಡ್ಬೋದು, ಮುಂದಕ್ಕೆ ಬರ್ಬೋದು. ಆ್ಯಂಡ್ ಇದ್ರ ಮೇಲೆ ಇನ್ನೂ ಕೆಲವು ಮಾಹಿತಿ ತೊಗೊಂಡು ನಾವು ಆಮೇಲೆ ಬರ್ತೀವಿ. ಆ್ಯಂಡ್ DKMS ಆ್ಯಂಡ್ ವಿಜಯವಾಣಿಗೆ ಒಂದು ಥ್ಯಾಂಕ್ ಯು ಅರ್ಪಿಸೋದು, ಈ ಪ್ರೋಗ್ರಾಮ್ನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್.